ಕರ್ನಾಟಕ ರಾಜ್ಯಾದ್ಯಂತ ಶೇಕಡ 60% ಕನ್ನಡ ಬಳಸುವಂತೆ ಸರ್ಕಾರದ ಆದೇಶ ಇದ್ದರೂ ಸಹ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಕನ್ನಡ ಅಳವಡಿಸಿಕೊಳ್ಳದಿರುವುದನ್ನು ಖಂಡಿಸಿ ಅಥಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಪದಾಧಿಕಾರಿಗಳು ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕರ್ವೇ ಉಪಾಧ್ಯಕ್ಷ ಮಂಜುನಾಥ ಹೋಳಿಕಟ್ಟಿ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಘೋಷವಾಕ್ಯ ಹೇಳುತ್ತಲೇ ಎಲ್ಲರೂ ಸರ್ಕಾರದ ಆದೇಶವನ್ನು ಪಾಲಿಸಿ ಶೇಕಡ 60% ಕನ್ನಡ ಬಳಸುವಂತೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಕರ್ವೇ ತಾಲೂಕು ಅಧ್ಯಕ್ಷ ಶಬೀರ್ ಸಾತ್ಬಚ್ಚೆ, ಉಪಾಧ್ಯಕ್ಷ ಸಿದ್ದಗೊಂಡ ಇಪ್ಪರ್ಗಿ, ಶ್ರೀಶೈಲ ಪೂಜಾರಿ, ಸಚಿನ್ ಪಾಟೀಲ್, ಜಾಫರ್ ಪಟೇಲ್, ವಿನೋದ ಕಾಂಬ್ಳೆ, ಸುಂದರ್ ಸೌದಾಗರ್ ಉಪಸ್ಥಿತರಿದ್ದರು. ಸರ್ಕಾರ ಅಂಗಡಿ ಮುಂಗಟ್ಟುಗಳ ಮೇಲೆ ಇಂಗ್ಲಿಷ್ ನಾಮಫಲಕಗಳನ್ನು ತೆರವು ಮಾಡಬೇಕಂತ ದೀಕ್ಷೆಯಿಂದ ಆದೇಶ ಮಾಡಿದ್ರು ಸಹ ಯಾರೇ ಒಬ್ಬ ಅಂಗಡಿ ಮಾಲೀಕರು ಸಹ ಅದನ್ನು ತೆರವು ಮಾಡಿಲ್ಲ. ಆದ ಕಾರಣ ಕಡ್ಡಾಯವಾಗಿ 60% ಕನ್ನಡ ಇರಬೇಕಂತ ದೀಕ್ಷೆಯಿಂದ ಸರ್ಕಾರದ ಆದೇಶ ಐತಿ. ಅದಕ್ಕೆ ಯಾರು ತೆಗೆದಿಲ್ಲ, ನವ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡಿಂದ ಇವತ್ತು ಅದನ್ನು ತೆಗೆಯುವಂಥ ಕೆಲಸ ಮಾಡತ್ತೀವಿ. ಇನ್ನೂ ಸಹ ಅವಕಾಶ ಕೊಡತ್ತೀವಿ, ಯಾರೋ ನೀವು ಇಂಗ್ಲೀಷ್ ಒಳಗೆ ಹಾಕಿದ್ರಂದ್ರೆ ಆದಷ್ಟು ಬೇಗ ಅದನ್ನು ತೆಗೆದ 60% ಹೆಚ್ಚು ಕನ್ನಡದಲ್ಲಿದ್ದು ನೀವು 40% ಏನು ಮಾಡ್ಕೋತೀರಿ ನಮ್ಗೆ ಗೊತ್ತಿಲ್ಲ. 60% ಏನಿಲ್ಲ, ಕನ್ನಡ ಇರಬೇಕು. ನೀವು ಕನ್ನಡ ಬೋರ್ಡಲ್ಲಿ ಹಾಕಬೇಕು ದೇಶ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನೀವು ಇಂಗ್ಲೀಷ್ ಹಾಕಿರಪ್ಪ ಅಂದ್ರೆ ನಾವು ಯಾವುದೇ ನಿರ್ದಾಕ್ಷಿಣ ಕಡ್ಡಾಯವಾಗಿ ಅದನ್ನು ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮ, ಕನ್ನಡವೇ ಜಾತಿ, ಕನ್ನಡವೇ ಕುಲ, ಇದರಲ್ಲಿ ಯಾವ್ದು ಇದರಲ್ಲಿ ಏನು ಯಾವುದು ಭೇದ ಭಾವ ಇಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.